ಸತ್ರು ಪರವಾಗಿಲ್ಲ ಏನೀಗ ಇದು ತಾತಯ್ಯನ ಹಠ ಕಲಾವಿದನೆಂದು ತೋರಿಸ್ತೀನಿ ದುರ್ಗದ ಹುಲಿ ಬಾವುಟ ಸಂಡೆ ಸರಿಗಮಪವನ್ನು ಮಿಸ್ ಮಾಡದೆ ನೋಡಿದ್ದವರು ದುರ್ಗದ ಹಳೆ ಹುಲಿಯ ದರ್ಶನ ಹಾಗೂ ದಿವ್ಯ ಗಾಯನವನ್ನು ನೋಡಿ ಸಂತೋಷ ಪಟ್ಟಿರ್ತಾರೆ ಕೊರೋನಾ ಸಮರ ಸೇನಾನಿಗಳಿಗೆ ಸ್ವರಾಭಿಷೇಕದ ಮೂಲಕ ಗ್ರ್ಯಾಂಡ್ ಪಾ ಕೊಟ್ಟಂತಹ ಕಾಣಿಕೆಗೆ ಎದ್ದು ನಿಂತು ಚಪ್ಪಾಳೆ ಹೊಡೆದಿರ್ತಾರೆ ಅಜ್ಜಯ್ಯ ನೀನು ನೂರಾರು ವರ್ಷ ಚೆಂದಾಗಿ ಬಾಳಬೇಕು ಅಂತ ಹಾರೈಸಿಯೂ ಇರ್ತಾರೆ ಆದರೆ ಯಾರ್ಯಾರು ಸಂಡೇ ಸರಿಗಮಪ್ಪ ನೋಡೋದನ್ನು ಮಿಸ್ ಮಾಡಿಕೊಂಡಿರ್ತಾರೋ ಅವರಿಗೆ ಗ್ರ್ಯಾಂಡ್ ಪಾರ ರಿ ಎಂಟ್ರಿಯ ಬಗ್ಗೆ ಗೊತ್ತಾಗಿರೋದಿಲ್ವಲ್ಲ ಜೊತೆಗೆ ಸಾವಿನ ಬಗ್ಗೆ ಗೋವರ್ಧನ್ ತಾತಯ್ಯ ಮಾತನಾಡಿದ್ದು ಅದ್ಯಾವ ಕಾರಣಕ್ಕೆ ಎನ್ನುವ ಸತ್ಯವೂ ತಿಳಿದಿರೋದಿಲ್ಲ ಹೀಗಾಗಿ ದುರ್ಗಜ್ಜಯ್ಯನ ರಿ ಎಂಟ್ರಿ ಗಾಯನ ಹೇಗಿತ್ತು ಮತ್ತು ಸಾವಿನ ಬಗ್ಗೆ ಏಕಾಏಕಿ ಅದ್ಯಾಕೆ ಮಾತನಾಡಿದ್ರು ಅನ್ನೋದನ್ನು ನಿಮ್ಮ ಮುಂದೆ ಬಿಚ್ಚಿಡ್ತೇವೆ ವಯಸ್ಸು ಎಪ್ಪತ್ತಾದ್ರೇನು ಸ್ವಾಮಿ ನಾನು ಗಟ್ಟಿಮುಟ್ಟಾಗೇ ಇದ್ದೀನಿ ಹ್ಯುಮಿನಿಟಿ ಪವರ್ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಆತ್ಮವಿಶ್ವಾಸ ಅನ್ನೋದು ಯುವಕರಿಗಿಂತ ಒಂದು ತೂಕ ಜಾಸ್ತಿನೇ ಇದೆ ಸೊ ನೀವು ಕಾರ್ಯಕ್ರಮ ಶುರು ಮಾಡಿದರೆ ನನ್ನನ್ನು ಬಿಟ್ಟು ಮಾಡಬೇಡಿ ವಯಸ್ಸಾಗಿದೆ ಅಜ್ಜನಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದಾ ಅಂತ ನಿರ್ಧರಿಸಬೇಡಿ ನೀವು ಕೊರೋನಾಗೆ ಸೆಡ್ಡು ಹೊಡೆದು ಸರಿಗಮಪ್ಪ ಶುರು ಮಾಡೋದೇ ಆದರೆ ನಾನು ಅಖಾಡಕ್ಕೆ ಇಳಿಯೋದಕ್ಕೆ ರೆಡಿ ಇದ್ದೀನಿ ಹೀಗಂತ ಅದೊಂದು ದಿನ ಟೀಮ್ ಜೊತೆ ಮಾತನಾಡಿದ ಅಜ್ಜಯ್ಯ ತಿರುಗಿ ಶುರುವಾಗಿರುವ ಸಾರಿಗಮ ಅಂಗಳಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎನ್ನುತ್ತಾ ಕಂಠಕ್ಕೆ ಕಿಚ್ಚು ಹಚ್ಚಿದ್ದಾರೆ ಸರಿಗಮಪ್ಪ ಶುರು ಆಗಬಹುದು ಆದರೆ ಎಪ್ಪತ್ತರ ಗೋವರ್ಧನ್ ತಾತಯ್ಯ ರೀಎಂಟ್ರಿ ಕೊಡೋದು ಡೌಟು ಅಂತ ಬಹುತೇಕರು ಭಾವಿಸಿದರು ಆದರೆ ಭೂಮಿಗೆ ಬಂದು ಎಪ್ಪತ್ತು ವರ್ಷ ಸವಿಸಿದ ಬದುಕಲ್ಲಿ ಸುಖ ಸಂತೋಷಕ್ಕಿಂತ ಕಷ್ಟ ದುಃಖವನ್ನೇ ಅತಿ ಹೆಚ್ಚು ನುಂಗಿರುವ ತಾತಯ್ಯನಿಗೆ ಕಣ್ಣಿಗೆ ಕಾಣದ ಕ್ರಿಮಿಯ ವಿರುದ್ಧ ಹೋರಾಡೋದು ಸವಾಲ್ ಅಂತ ಅನಿಸ್ಲಿಲ್ಲ ಅನಿಸುತ್ತೆ ಹೀಗಾಗಿ ಸಾರೆಗಾಮ ಪುನರ್ ಆರಂಭದ ಸುದ್ದಿ ಕೋಟೆನಾಡಿಗೆ ಬಂದು ಮುಟ್ಟಿದ್ದೇ ತಡ ಲಗೇಜ್ ಸಮೇತ ಮತ್ತೆ ಕೆಂಪೇಗೌಡರ ಅಂಗಳಕ್ಕೆ ಬಂದಿಳಿದಿದ್ದಾರೆ ಅಜ್ಜಯ್ಯನ ಆತ್ಮಸ್ಥೈರ್ಯ ಹಾಗೂ ಧೈರ್ಯವನ್ನು ಕಂಡು ಬೆಕ್ಕಸ ಬೆರಗಾಗಿರುವ ವಿಜಯ್ ಪ್ರಕಾಶ್ ಗ್ರ್ಯಾಂಡ್ ನೀವಿಲ್ಲಿ ಬಹಳ ಹುಷಾರಾಗಿರಬೇಕು ಅಂದರೆ ಆಲ್ರೆಡಿ ಟೈಮ್ ಆಗಿದೆ ಮೇಲಕ್ಕೆ ಹೋಗೋ ಟೈಮ್ ಹತ್ತಿರ ಬರುತ್ತಿದೆ ಎಂದಿದ್ದಾರೆ ಅಲ್ಲ ಗಟ್ಟಿ ಗುಂಡಿಗೆಯ ಗ್ರ್ಯಾಂಡ್ ಅದ್ಯಾಕೆ ಏಕಾಏಕಿ ಸಾವಿನ ಬಗ್ಗೆ ಮಾತನಾಡ್ಬಿಟ್ರು ಜೀವನ ಸಾಕಾಯ್ತಾ ಬದುಕು ಬೇಡವಾಯ್ತಾ ಇಂತಹ ಹುಚ್ಚುಚ್ಚು ಪ್ರಶ್ನೆಗಳೇನಾದರೂ ನೀವು ನಿಮ್ಮ ಮನಸ್ಸಿಗೆ ತಂದುಕೊಂಡ್ರೆ ಮೊದಲು ನಿಮಗೆ ಜೀವನದ ಮೇಲೆ ನಂಬಿಕೆ ಇಲ್ಲ ಅಂತ ಅರ್ಥ ಯಾಕಂದರೆ ಮದಕರಿ ಹಳೆ ಹುಲಿಯ ಇಳಿವಯಸ್ಸಿನಲ್ಲೂ ಸಾಧಿಸುವ ಹುಚ್ಚಿದೆಯೋ ಹೊರತು ಹೇಡಿಗಳು ಆಯ್ಕೆ ಮಾಡಿಕೊಳ್ಳುವ ಸಾವನ್ನು ಬಯಸುವ ಹುಚ್ಚು ಯೋಚನೆ ಇಲ್ಲ ಭೂಮಿ ಮೇಲೆ ಹುಟ್ಟಿದ ಮೇಲೆ ಎಲ್ಲರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು ಆದರೆ ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿಯನ್ನ ನೋಡಬಯಸುವ ಜೀವಗಳು ಸಾಯೋದ್ರೊಳಗೆ ಏನನ್ನಾದರೂ ಸಾಧನೆ ಮಾಡಿ ಸಾಯಬೇಕಲ್ವೇ ಹೀಗಾಗಿಯೇ ಗೋವರ್ಧನ್ ತಾತ ಸಾಯೋ ಮುನ್ನ ಅದೊಂದು ಸಾಧನೆ ಮಾಡಬೇಕು ಅಂತ ನಿರ್ಧರಿಸಿದ್ದಾರೆ ಜೀವನದ ವಾಸ್ತವವನ್ನು ಅರ್ಥ ಮಾಡಿಸಿ ಸಮಾಜಕ್ಕೆ ಒಂದೊಳ್ಳೆ ಸಂದೇಶವನ್ನು ಕೊಟ್ಟು ತದನಂತರ ಉಸಿರು ಚೆಲ್ಲೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಗೋವರ್ಧನ್ ಅಜ್ಜನ ಮಾತಿನಿಂದ ಹಸನಾಯಿತು ಆ ಕುಟುಂಬ ಸರಿಗಮಪ ಅಂಗಳದಲ್ಲಿ ಆ ಪವಾಡಕ್ಕೆ ಕರುನಾಡು ಹಬ್ಬ ಹಾಗಾದರೆ ಗೋವರ್ಧನ್ ತಾತನ ಕನಸೇನು ಅಂತೀರಾ ಕಣ್ಮುಚ್ಚೋದ್ರೊಳಗೆ ಕರುನಾಡಿನ ಮಂದಿ ತನ್ನನ್ನು ಪುಟ್ಟ ಕಲಾವಿದ ಅಂತ ಒಪ್ಕೊಳ್ಬೇಕು ಅನ್ನೋದು ಗ್ರ್ಯಾಂಡ್ ಪಾಕ್ ಹೇಳ್ತಿರೋದ್ರಲ್ಲಿ ತಪ್ಪೇನಿಲ್ಲ ಯಾಕಂದರೆ ಸುಮಾರು ಐವತ್ತು ವರ್ಷಗಳಿಂದ ಕಲಾ ಸೇವೆ ಮಾಡಿಕೊಂಡು ಬರ್ತಾ ಇದ್ದಾರೆ ಸದ್ಯ ಸರಿಗಮಪ್ಪ ಅಂಗಳದಲ್ಲಿ ಕಂಠ ಪ್ರದರ್ಶನದ ಜೊತೆಗೆ ಜೀವನದಿಂದ ಪಡೆದುಕೊಂಡಿರುವ ಅನುಭವದ ಪಾಠವನ್ನು ಹಾರ ಬಿಡ್ತಾ ಇದ್ದಾರೆ ಆಲ್ರೆಡಿ ಟೈಮ್ ಐದೂವರೆಯಾಗಿದೆ ನನ್ನ ಪಾಲಿಗೆ ಉಳಿದಿರೋದು ಅರ್ಧ ಗಂಟೆ ಮಾತ್ರ ಆ ಅರ್ಧ ಗಂಟೆ ಸಮಯದಲ್ಲಿ ನನ್ನ ಕನಸು ಈಡೇರಬೇಕು ನನ್ನಂತೆ ಐದೂವರೆ ಗಂಟೆಯನ್ನು ಸವೆಸಿ ಉಳಿದ ಅರ್ಧ ಗಂಟೆಯಲ್ಲಿ ಮಕ್ಕಳ ಹಾರೈಕೆಗೋಸ್ಕರ ಹಲುಬುತ್ತಿರುವ ತಂದೆ ತಾಯಿಗಳಿಗೆ ಮಕ್ಕಳ ಪ್ರೀತಿ ಸಿಗಬೇಕು ಹೆತ್ತವರು ಹಾದಿಪಾಲು ಬೀದಿಪಾಲು ಮಾಡಿರುವವರು ವೃದ್ಧಾಶ್ರಮಕ್ಕೆ ಬಿಟ್ಟಿರುವವರು ಕೂಡಲೇ ಅವರನ್ನು ಕರೆತಂದು ಸಾಕಬೇಕು ಅನ್ನೋದು ಗ್ರ್ಯಾಂಡ್ಪ ಹಾಗೂ ಸರಿಗಮಪ ಆಶಯ ಆ ಮಹಾಬಯಕೆಯನ್ನು ಆ ಒಬ್ಬ ವ್ಯಕ್ತಿ ಈಡೇರಿಸಿದ್ದಾನೆ ಅವರ್ಯಾರು ತಾತನೇ ಹೇಳ್ತಾರೆ ಕೇಳಿ ಗೋವರ್ಧನ್ ತಾತ ಈ ಕ್ಷಣಕ್ಕೆ ಅವರು ಬರೀ ಹಿರಿಯಜ್ಜನಾಗಿ ಉಳಿದಿಲ್ಲ ಬದಲಾಗಿ ಸ್ಫೂರ್ತಿಯ ದಿವ್ಯ ಚೇತನವಾಗಿದ್ದಾರೆ ಎಪ್ಪತ್ತರಲ್ಲೂ ಗ್ರ್ಯಾಂಡ್ಪಾಗಿರುವ ಆಗಿರುವ ಜೀವನ ಪ್ರೀತಿ ಇಳಿವಯಸ್ಸಿನಲ್ಲೂ ಸಾಧಿಸಬೇಕು ಅನ್ನುವ ಕಿಚ್ಚು ಅವಮಾನಿಸಿದವರಿಗೆ ಕಾಲಿಳೆದವರಿಗೆ ನಿಂದಿಸಿದವರಿಗೆ ಸಾಧನೆಯ ಮೂಲಕ ಉತ್ತರ ಕೊಡಬೇಕು ಎನ್ನುವ ಹಠ ಗೆದ್ದೇ ಗೆಲ್ತೀನಿ ಎನ್ನುವ ಭರವಸೆ ಈ ಜನ್ಮದಲ್ಲೇ ಕನ್ನಡಿಗರು ನನ್ನನ್ನು ಪುಟ್ಟ ಕಲಾವಿದನೆಂದು ಒಪ್ಪಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ ತೊಟ್ಟಿರುವ ಪಣ ಜೀವನದಲ್ಲಿ ಸೋತು ಗೆಲ್ಲಬೇಕೆ ಹೊರತು ಗೆದ್ದು ಸೋಲಬಾರದು ಎನ್ನುವ ಬದುಕಿನ ನೀತಿಪಾಠ ಬದುಕಿನಲ್ಲಿ ಏನೇ ಬಂದರೂ ಎದೆಯೊಡ್ಡಿ ಎದುರಿಸಬೇಕು ಎನ್ನುವ ಅಜ್ಜಯ್ಯನ ಗಟ್ಟಿ ಗುಂಡಿಗೆಯ ಮಾತು ಇವೆಲ್ಲವೂ ಕೂಡ ಎಪ್ಪತ್ತರ ಗೋವರ್ಧನ್ ತಾತ ಸಾರೆಗಾಮ ಮೂಲಕ ಕರುನಾಡಿನ ಅಂಗಳದಲ್ಲಿ ಮೆರವಣಿಗೆ ಹೊರಡುವಂತೆ ಮಾಡಿದೆ ಇನ್ನೇನಿದ್ರೂ ಕರುನಾಡ ಜನ ಕೈ ಹಿಡಿಬೇಕಿದೆ